ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಎಂಟು ಇಸ್ರಾ ಪುನರ್ಸ್ಥಾಪನೆ ಪುಟ ನೂರ ಐವತ್ತಾರು ಇಸ್ರಾ ಬರಲಿರುವ ಕೃಪೆಯು ಮೀಸಲಾದ ಕೃಪೆಯಾಗಿರುವುದಿಲ್ಲ ಒಡಂಬಡಿಕೆಯಲ್ಲಿ ವಾಗ್ದಾನಗಳಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ಆ ಹಿಂದಿರುಗುವ ಕೃಪೆಯನ್ನು ಸ್ವಾಭಾವಿಕ ಸಂತಾನದವರೊಡನೆ ಹಂಚಿಕೊಳ್ಳಬಹುದು ಹೇಗೆಂದರೆ ಈ ಯುಗದಲ್ಲಿ ಕ್ರಿಸ್ತನನ್ನು ಸ್ವೀಕರಿಸುವ ಯಾವುದೇ ಯಹೂದ್ಯನು ಆತ್ಮೀಕ ಆಶೀರ್ವಾದಗಳಿಗೆ ಮತ್ತು ಯುಗದಲ್ಲಿ ದಯಪಾಲಿಸಲ್ಪಡುವ ಕೃಪೆಗೆ ಅರ್ಹನಾಗಿರುತ್ತಾನೆ ಅಂತೆಯೇ ಹೇಗೆ ಕೇವಲ ಸಣ್ಣ ಉಳಿಕೆಯವರು ಮಾತ್ರವೇ ಪ್ರಾರಂಭದಲ್ಲಿ ಸುವಾರ್ಥಾ ಕೃಪೆಯನ್ನು ನಂಬಿ ಸ್ವೀಕರಿಸಿದಂತೆಯೇ ಯಹೂದ್ಯರೊಂದಿಗೆ ಕೇವಲ ಸಣ್ಣ ಪ್ರಮಾಣದ ಮನುಕುಲದವರು ಮಾತ್ರವೇ ಮಹಿಮೆ ಹೊಂದಿದ ಕರ್ತನ ಮತ್ತು ಮಹಿಮೆ ಹೊಂದಿದ ಸಭೆಯ ಅಧೀನದಲ್ಲಿ ಸಹಸ್ರಮಾನದ ನೂತನ ನಿಯಮಗಳಿಗೆ ಮತ್ತು ಷರತ್ತುಗಳಿಗೆ ಸಿದ್ಧರಾಗುತ್ತಾರೆ ಹೀಗಾಗಿ ಮೊದಲಿಗೆ ಮನುಕುಲದ ಕೆಲವರು ಮತ್ತು ಯಹೂದ್ಯರು ಮಾತ್ರವೇ ಅದರಡಿಯಲ್ಲಿ ಆಶೀರ್ವಾದ ಹೊಂದಿಕೊಳ್ಳುತ್ತಾರೆ ಯಹೂದ್ಯನು ದೀರ್ಘಕಾಲ ಹೆಣಗಾಟ ಮಾಡುವವನಾಗಿದ್ದು ಮತ್ತು ತನಗಾಗಿ ದೇವರ ಆಶೀರ್ವಾದವನ್ನು ಪಡಕೊಳ್ಳುವಂತೆ ಧರ್ಮಶಾಸ್ತ್ರಕ್ಕೆ ವಿಧೇಯನಾಗುವ ಕಾರ್ಯಗಳನ್ನು ನಂಬುವವನಾಗಿದ್ದರೂ ಯುಗದ ಆರಂಭದ ಲಕ್ಷಣಗಳಲ್ಲಿ ಮುಗ್ಗರಿಸುವವನಾಗಿದ್ದನು ಕ್ರಿಸ್ತನ ಪರಿಪೂರ್ಣವಾದ ಕಾರ್ಯಗಳನ್ನು ಮತ್ತು ಪಾಪಗಳಿಗಾಗಿ ಮಾಡಿದ ಸಾಕಷ್ಟು ಬಲಿದಾನವನ್ನು ನಂಬುವ ಪ್ರತಿಯೊಬ್ಬನಿಗೆ ಕರ್ಮವಿಲ್ಲದೆ ದೊರೆಯುವ ಪಾಪ ಕ್ಷಮಾಪಣೆಯನ್ನು ನಂಬದೆ ಮುಗ್ಗರಿಸಿದನು ಆದರೆ ಧರ್ಮಶಾಸ್ತ್ರಕ್ಕೆ ತೋರುವ ಯಹೂದ್ಯನ ಗೌರವವು ಸಹಸ್ರಮಾನದ ಉದಯದಲ್ಲಿ ಅವನ ಅನುಕೂಲತೆಗಾಗಿ ಹಿಂತಿರುಗುವುದು ಕಟ್ಟುನಿಟ್ಟಾದ ಅಗತ್ಯತೆಗಳಿಗೆ ಮತ್ತು ಆ ಯುಗದ ಧರ್ಮ ನಿಯಮಗಳಿಗೆ ಅವನಿಗಿಂತ ಹೆಚ್ಚಾಗಿ ಸಿದ್ಧರಾಗಿರುವುದಿಲ್ಲ ಕ್ರಿಸ್ತನ ಬಗ್ಗೆ ಮತ್ತು ಆತನ ಆತನು ಪಾಪಗಳ ಸಲುವಾಗಿ ಮಾಡಿದ ತ್ಯಾಗದ ಬಗ್ಗೆ ಆತನ ಕುರುಡುತನವು ಇವುಗಳು ತೀರಿಹೋದ ಮೇಲೆ ಕ್ರಿಸ್ತನ ಮೇಲೆ ನಂಬಿಕೆ ಹೊಂದಿದ ಮೇಲೆ ಹಿಂದೆ ಅಂಗೀಕರಿಸಿದ್ದ ಕಾರ್ಯಗಳು ಈಗ ಅಗತ್ಯವಿದೆ ಮತ್ತು ಯಹೂದ್ಯನು ಕ್ರಿಸ್ತನಲ್ಲಿನ ದೇವರ ಪ್ರೀತಿ ಮತ್ತು ಕೃಪೆಗಳನ್ನು ಅಂಗೀಕರಿಸುವಾಗ ಅನೇಕರು ಈಗ ಮಾಡುವಂತೆ ದೇವರ ನ್ಯಾಯವನ್ನು ಕಾಣದವರಂತೆ ಓರೆಯಾಗಿರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಇತರರು ಕೆಲವು ಸಮಯಕ್ಕೆ ಕುರುಡರಾಗಿ ನ್ಯಾಯವನ್ನು ನೂಲನ್ನಾಗಿಯೂ ನೀತಿಯನ್ನು ಮಟ್ಟಗೋಲನ್ನಾಗಿಯೂ ಎಂಬ ರಾಜ್ಯದ ನಿಯಮಗಳನ್ನು ಗ್ರಹಿಸಲು ಸಿದ್ಧರಾಗಿರುವುದಿಲ್ಲ ಯಹೂದ್ಯನು ಧರ್ಮಶಾಸ್ತ್ರವನ್ನು ತಪ್ಪಾದ ದೃಷ್ಟಿಕೋನದಿಂದ ಕುರುಡನಾಗಿರುವುದರಿಂದ ಅನೇಕ ತಪ್ಪು ಬೋಧನೆಗಳಿಂದ ನಿರರ್ಥಕ ಮಾಡಿದ್ದರಿಂದ ಅನೇಕ ಅನ್ಯ ಜನರು ಸಹಸ್ರಮಾನದ ಕೃಪಾ ಪರಿಸ್ಥಿತಿಯನ್ನು ಹಿಡಿಕೊಳ್ಳುವುದಕ್ಕೆ ಅಡ್ಡಿ ಮಾಡಲ್ಪಟ್ಟಿದ್ದಾರೆ ಇದಕ್ಕೆ ಪಾಪಗಳನ್ನು ಕ್ಷಮಿಸುವಲ್ಲಿ ಇವರು ದೇವರ ದಯೆಯ ಬಗ್ಗೆ ಈಗಿನ ಕಾಲದ ಸುಳ್ಳು ಬೋಧಕರು ಬೋಧಿಸುವ ತಪ್ಪಾದ ಸಿದ್ಧಾಂತಗಳೇ ಕಾರಣವಾಗಿವೆ ಅವರುಗಳು ತಮ್ಮನ್ನು ಕೊಂಡುಕೊಂಡ ಕ್ರಿಸ್ತನನ್ನು ಅಲ್ಲಗಳೆಯುವವರು ಮಾನವರನ್ನು ಪುನರ್ವಶಕ್ಕೆ ಯಾವುದೇ ಈಡುಬಲಿಯ ಬೆಲೆಯನ್ನು ತೆರುವುದಕ್ಕೆ ಅಗತ್ಯವಾಗಿದೆ ಎಂಬುದನ್ನು ಅಲ್ಲಗಳೆಯುವ ಕುತರ್ಕಗಳಿಂದ ದೇವರ ದಯೆಯನ್ನು ವ್ಯರ್ಥಗೊಳಿಸುತ್ತಾರೆ ಎರಡನೆಯ ಪೇತ್ರ ಎರಡು ಒಂದು ಅವರು ತಪ್ಪು ಮಾಡುವುದು ಮಾನವನ ಸಹಜ ಗುಣ ಆದರೆ ಕ್ಷಮಿಸುವುದು ದೇವರ ಗುಣ ಎಂದು ಸಾಧಿಸುತ್ತಾರೆ ಹೀಗಾಗಿ ಅವರ ತೀರ್ಮಾನದ ಪ್ರಕಾರ ಸಂದರ್ಭಾನುಸಾರವಾಗಿ ಪಾಪವನ್ನು ಕ್ಷಮಿಸಬಹುದಾಗಿದೆ ಶಿಕ್ಷೆಯ ತೀವ್ರತೆ ಈಡುಬಲಿ ಮುಂತಾದವುಗಳನ್ನು ಭಾವಿಸಬೇಕಿಲ್ಲ ಯಾಕೆಂದರೆ ಕ್ಷಮಿಸಲಿಕ್ಕೆ ಪಾಪವೇ ಇಲ್ಲವಾದರೆ ಅದು ದೇವರ ಸಂತೋಷವನ್ನು ಮತ್ತು ಕ್ಷಮಿಸುವ ಆತನ ಉದ್ಯೋಗವನ್ನೇ ಕಿತ್ತುಕೊಳ್ಳುತ್ತದೆ ಎಂದು ಹೇಳುತ್ತಾರೆ ದೇವರ ನ್ಯಾಯದ ದೃಷ್ಟಿಕೋನವನ್ನು ಕಳಕೊಂಡವರಾಗಿ ಅವರು ಶಿಲುಬೆಯಲ್ಲಿ ಸುರಿಯಲ್ಪಟ್ಟ ಕರ್ತನ ರಕ್ತದ ಮೂಲಕ ಈಡುಬಲಿಯ ಮೂಲಕವೇ ಪಾಪ ಪರಿಹಾರ ಅಂತಹವರು ಮಾತ್ರವೇ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವರು ಮತ್ತು ಪಾಪದ ವಿರುದ್ಧ ಹೆಣಗಾಡುವರು ಎಂಬ ಆತನ ಪುನಃ ಸಂಧಾನದ ಯೋಜನೆ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ದೇವರ ನ್ಯಾಯದ ಬಗ್ಗೆ ಮತ್ತು ಅದರ ಕಟ್ಟುನಿಟ್ಟಿನ ಬಗ್ಗೆ ಅವರ ಅಲಕ್ಷ್ಯದ ಶಿಥಿಲ ಭಾವನೆಗಳಿಂದ ಕುರುಡರಾಗಿದ್ದಾರೆ ಕೆಲವು ಯಹೂದ್ಯರು ಮಾತ್ರವೇ ಕಟ್ಟುನಿಟ್ಟಾಗಿ ತಮ್ಮ ಮುಂದಿನ ಯುಗದಲ್ಲಿ ಎಲ್ಲರಿಗೂ ಅಗತ್ಯವಾಗಿದೆ ಎನ್ನುತ್ತಾರೆ ಏಸುವಿನ ಮರಣವನ್ನು ಒಂದು ಈಡುಬಲಿ ಎಂದು ಅನುಗುಣವಾದ ಬೆಲೆಯಾಗಿ ಮಾನವರ ಪಾಪಕ್ಕಾಗಿ ನ್ಯಾಯೋಚಿತವಾಗಿ ಪ್ರಾಯಶ್ಚಿತ್ತ ಎಂದು ಯಹೂದ್ಯರು ಮಾನ್ಯ ಮಾಡುವ ಸಿದ್ಧತೆಯ ದೃಷ್ಟಾಂತವಾಗಿ ನಾವು ಈ ಕೆಳಗಿನ ಕ್ರಿಸ್ತನ ಕಡೆಗೆ ಸಾಂಪ್ರದಾಯವಾದ ಯಹೂದ್ಯರಿಂದ ಆಚರಿಸಲ್ಪಡುವ ಮಹಾಪಾಪ ನಿವೃತ್ತಿ ದಿನದ ಆಚರಣೆಯಲ್ಲಿ ಹೊರಬಿದ್ದ ಸಾಲುಗಳನ್ನು ಉಲ್ಲೇಖಿಸುತ್ತೇವೆ ಎಂಬ ಪತ್ರಿಕೆಯಲ್ಲಿ ಇದು ಕೆಳಕಂಡಂತೆ ಪ್ರಕಟವಾಗಿದೆ ಎಂಬುವಂತದ್ದೇ